ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ವಾರದಲ್ಲಿ ಹನ್ನೆರಡು ರಾಶಿಯ ಒಂದು ಫಲಾನುಭವಿಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ತಪ್ಪದೇ ಮಾಡಿ ನೋಡಿ ಈ ವಿಶೇಷವಾದಂತಹ ಅಂಜನದಿಂದ ಈ ವಾರದಲ್ಲಿ ಹನ್ನೆರಡು ರಾಶಿಯವರಿಗೆ ಉತ್ತಮವಾದಂಥ ಫಲ ಅದು ಯಾವ ರೀತಿಯಲ್ಲಿ ನಷ್ಟ ಇದೆ ಯಾವ ರೀತಿಯಾದಂಥ ಲಾಭವಿದೆ ಯಾವ ರೀತಿಯಾದಂತಹ ಕಷ್ಟ ಸುಖ ದುಃಖಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೆಯ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಸಹಾಯವನ್ನು ದೊರೆಯುವಂತಹ ಸಾಧ್ಯತೆಯೂ ಕೂಡ ಬಹಳಷ್ಟು ಇಲ್ಲಿ ಕಂಡುಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಹಿರಿಯ ಅಧಿಕಾರಿಗಳಿಂದ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ನಿಮ್ಮ ಗುರು ಹಿರಿಯರ ಹಾಗೂ ಮಿತ್ರರ ಸಹಾಯವು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ವಾರದ ಆರಂಭದಲ್ಲಿ ವಿಶೇಷವಾದಂಥ ಫಲ ಓಕೆನಾ ಮತ್ತು ರೇಷ್ಮೆ ವ್ಯಾಪಾರಸ್ಥರಿಗೆ ಮತ್ತು ಬಟ್ಟೆ ವ್ಯಾಪಾರವನ್ನು ಮಾಡುವವರಿಗೆ ಈ ವಾರದಲ್ಲಿ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ರಾಶಿಯವರಿಗೆ ಆದಾಯವು ಕೂಡ ಉತ್ತಮವಾಗಿರ್ತದೆ ಉತ್ತಮವಾದಂಥ ಆದಾಯ ಇದ್ದರೂ ಕೂಡ ಬಹಳಷ್ಟು ರೀತಿಯಾದಂಥ ಗೊಂದಲದ ವಾತಾವರಣವು ಕೂಡ ನಿಮ್ಮ ಸುತ್ತಲೂ ನಿಮ್ಮನ್ನು ಆವರಿಸ್ತಾ ಇರತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಭಯ ಆತಂಕಗಳು ಎದುರಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಗೊಂದಲ ಆಗುವಂಥ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ರಾಶಿ ಭವಿಷ್ಯ ಹೇಳ್ತಾ ಇದೆ ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದರೆ ಮಿಥುನ ರಾಶಿಯವರು ಸ್ವಲ್ಪ ಬಂಧು ಮಿತ್ರರೊಟ್ಟಿಗೆ ಸ್ನೇಹಿತರೊಟ್ಟಿಗೆ ನಿಮ್ಮ ಸಂಗಾತಿಯೊಟ್ಟಿಗೆ ಭಿನ್ನ ಅಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇದೆ ಆಯು ಆರೋಗ್ಯ ಬಹಳಷ್ಟು ರೀತಿಯಾದಂಥ ಇದೆ ಮತ್ತು ವಿಶೇಷವಾಗಿ ನೀವು ಸ್ವಲ್ಪ ಜಗಳ ಆಗುವಂತಹ ಸಾಧ್ಯತೆ ಇದೆ ನಿಮ್ಮ ಪ್ರೀತಿಸಿದವರು ನಿಮ್ಮೊಟ್ಟಿಗೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಆಗದಿದೆ ಮತ್ತು ಲವ್ ಬ್ರೇಕಪ್ ಆಗುವಂಥ ಸಾಧ್ಯತೆಯು ಕೂಡ ಕಂಡು ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗುವಂಥ ಸಾಧ್ಯತೆ ಇದೆ ಕತ್ತಿಗೆ ಸಂಬಂಧಪಟ್ಟಂಥ ವ್ಯಾಧಿ ಅಥವಾ ತಲೆಗೆ ಸಂಬಂಧಪಟ್ಟಂಥ ವ್ಯಾಧಿ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಕಂಡುಬರುವಂತಹ ಸಾಧ್ಯತೆ ಇದೆ ಮತ್ತು ಕರ್ನಾಟಕ ರಾಶಿಯವರು ವ್ಯಾಪಾರ ವಹಿವಾಟು ಉತ್ತಮವಾಗಿರುತ್ತದೆ ಆರೋಗ್ಯ ಮಾತ್ರ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಸಿಂಹರಾಶಿಯವರಿಗೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಕೆಲಸದ ಒತ್ತಡ ನೀವೇನಾದರೂ ಐ ಟಿ ಸೆಕ್ಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಜೀವನವೇ ಒಂಥರ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ಸರ್ಕಾರವು ಕೂಡ ಅಥವಾ ಈ ಕಂಪನಿಗಳು ಕೂಡ ಮಾಡಿದಂಥ ಆದೇಶ ಬಹಳಷ್ಟು ರೀತಿಯಾದಂಥ ಐ ಟಿ ಎಂಪ್ಲಾಯಿಗಳಿಗೆ ಕೆಲಸದ ಒತ್ತಡವು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಕ್ಕಿರೋದಿಲ್ಲ ಭಗವಂತ ಎಲ್ಲ ಕೊಟ್ಟರು ಎಲ್ಲ ರೀತಿಯಾದಂಥ ಸವಲತ್ತನ್ನು ಕೊಟ್ಟರು ಅಥವಾ ಎಲ್ಲ ರೀತಿಯಾದಂಥ ನಿಮ್ಮ ಕಂಪನಿ ಸವಲತ್ತನ್ನು ಕೊಟ್ಟರು ಕೂಡ ನಿಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಬಹಳಷ್ಟು ರೀತಿಯಾದಂಥ ಡಿಪ್ರೆಷನ್ ಅನ್ನೋದು ನಿಮ್ಗೆ ಕಾಣ್ತಾ ಇರುತ್ತೆ ಇದು ಒಂದೇ ವ್ಯಾಪಾರಸ್ಥ ಒಂದೇ ರೀತಿಯಾದಂಥ ಕೆಲಸ ಅಲ್ಲ ಉದ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ದಿನಸಿ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಅಂಥವರಿಗೆ ಕೆಲಸದ ಒತ್ತಡವು ಕೂಡ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಇನ್ನು ಕನ್ಯಾ ರಾಶಿಯವರು ಸ್ವಲ್ಪ ಬಂಧುಗಳ ಜೊತೆ ಕಿರಿಕಿರಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಜಗಳ ಎದುರಾಗುವಂತಹ ಸಾಧ್ಯತೆಯೂ ಕೂಡ ಕಂಡುಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಜಗಳಗಳು ಕೂಡ ಆಗುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ನೋಡೋದಾದರೆ ತುಲಾರಾಶಿಯವರಿಗೆ ಸ್ವಲ್ಪ ಸಂತೋಷದ ವಾತಾವರಣ ಸಾಕಷ್ಟು ರೀತಿಯಾದಂಥ ನೆಮ್ಮದಿಯ ಜೀವನ ನೆಮ್ಮದಿಯ ವಾತಾವರಣ ಹಾಗೂ ಕುಟುಂಬದೊಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಸ್ವಲ್ಪ ಸಿನಿಮಾ ಹಾಗೂ ಕಲಾತ್ಮಕ ಕ್ಷೇತ್ರಗಳಿಗೆ ನಿಮ್ಮ ಮನಸ್ಸನ್ನು ಕೊಡುವಂತಹ ಸಾಧ್ಯತೆ ಇದೆ ಕಲಾತ್ಮಕ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಅಗ್ನಿ ಅಂದರೆ ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರ ವ್ಯವಹಾರವನ್ನು ಮಾಡೋರಿಗಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವರು ಸ್ವಲ್ಪ ಉದ್ಯೋಗದಲ್ಲಿ ಏರಿಳಿತಗಳು ಆಗುವಂಥ ಸಾಧ್ಯತೆ ಇದೆ ಈ ವಾರದಲ್ಲಿ ಮತ್ತು ಸ್ವಲ್ಪ ಶತ್ರುಗಳು ಕೂಡ ಬಹಳಷ್ಟು ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳು ಇರ್ತಾರೆ ಹಾಗಾಗಿ ನಿಮ್ಮ ಎಚ್ಚರಿಕೆ ನಿಮ್ಮ ಜಾಗ್ರತೆಯಲ್ಲಿ ನೀವಿರಬೇಕು ಸ್ವಲ್ಪ ಶತ್ರುಗಳು ನಿಮ್ಮ ವಿರುದ್ಧ ಬಹಳಷ್ಟು ರೀತಿಯಾದಂಥ ಅಪವಾದಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ಸ್ವಂತ 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 ಅಣ್ಣ ತಮ್ಮದಿರೇ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ನಿಮ್ಮ ಶತ್ರುವನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡುವುದು ಉತ್ತಮ ನೋಡಿ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಇಷ್ಟವಿಲ್ಲದ ಜೀವನ ಅಥವಾ ನಿಮ್ಮ ಪ್ರೇಯಸಿ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ನಿಮ್ಮ ಗಂಡ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ಇಷ್ಟವಿಲ್ಲದ ಜೀವನದ ರೀತಿಯಲ್ಲಿ ಜೀವನವು ಕೂಡ ಈ ವಾರದಲ್ಲಿ ಬಹಳಷ್ಟು ಕಷ್ಟಗಳನ್ನೇ ತೋರಿಸ್ತಾ ಹೋಗುತ್ತೆ ಈ ವಾರದಲ್ಲಿ ಹಾಗಾಗಿ ನೀವು ಶನೇಶ್ವರನ ಆರಾಧನೆ ಮಾಡಿ ಅಥವಾ ಒಂದು ದಿನದಂದು ವಿಶೇಷವಾಗಿ ಗೋವಿಗೆ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಇನ್ನು ಮಕರ ರಾಶಿಯವ್ರ ಬಗ್ಗೆ ನೋಡೋದಾದರೆ ಮಕರ ರಾಶಿಯವರಿಗೆ ಸ್ವಲ್ಪ ಶುದ್ಧ ಮನಸ್ಸಿನಿಂದ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಕೆಲಸದಲ್ಲಿ ಭಾಳಷ್ಟು ರೀತಿಯಾದಂಥ ಉತ್ಸಾಹ ಹಾಗೂ ತಾಳ್ಮೆಯನ್ನು ಕಳ್ಕೊಳ್ಳೋದಿಲ್ಲ ನೀವು ಇನ್ನು ಕುಂಭರಾಶಿಯವರ ಬಗ್ಗೆ ನೋಡೋದಾದರೆ ಸ್ವಲ್ಪ ಕಣ್ಣಿನ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಇರುವುದು ಉತ್ತಮ ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯಾಧಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಥ ಕೆಲವು ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಮತ್ತು ಬಹಳಷ್ಟು ರೀತಿಯಾದಂಥ ಹೈ ಪ್ರೆಷರ್ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಯಾರಿಗಾದರೂ ಬಿ ಪಿ ಶುಗರ್ ಅಂತಹ ವ್ಯಕ್ತಿಗಳಿಗೆ ಈ ವಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ವ್ಯತ್ಯಾಸಗಳಾಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಇನ್ನು ಮೀನರಾಶಿಯವರಿಗೆ ನೋಡ ನೋಡೋದಾದರೆ ನಿಮ್ಮ ಸ್ವಲ್ಪ ತಾಳ್ಮೆ ಕಡಿಮೆ ಮಾಡ್ಕೋಬೇಕು ಸ್ವಲ್ಪ ತಾಳ್ಮೆ ಕಡಿಮೆ ಇರ್ತದೆ ಈ ಒಂದು ವಾರದಲ್ಲಿ ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ಆದಷ್ಟು ಹೆಚ್ಚಿಗೆ ಮಾಡಿಕೊಳ್ಳಿ ಓಕೆನಾ ಯಾವುದೇ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ವ್ಯಾಜ್ಯವನ್ನು ಸಹಿಯನ್ನು ಆಗಬೇಕಾದ್ರೆ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ಮುಂದುವರೆದರೆ ಒಳ್ಳೆಯದು ವ್ಯಾಪಾರ ವಹಿವಾಟು ಬಹಳ ಚೆನ್ನಾಗಿದೆ ಹಾಗಾಗಿ ನೀವು ತಗೊಳ್ಳುವಂತಹ ನಿರ್ಧಾರ ಇಡೀ ತಿಂಗಳ ಆದಾಯ ಆಗಿರುತ್ತದೆ ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂಜನದ ಸಂಪೂರ್ಣ ಭವಿಷ್ಯ ತಿಳ್ಕೊಬೇಕಪ್ಪ ಅಂತ ಹೇಳಿದರೆ ಈ ನಂಬರಿಗೆ ಕರೆ ಮಾಡಿ ಒಳ್ಳೆಯದಾಗಲಿ ಹರಿ